ಅಂಗಡಿ ತೆರವು ವಿಚಾರ ತಿಳಿದು ವ್ಯಾಪಾರಿ ಸಾವನ್ನಪ್ಪಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಶುಕ್ರವಾರ ನಡೆದಿರುವಂತ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಜಯನಗರದಲ್ಲಿ ಹಣ್ಣಿನ ವ್ಯಾಪಾರವನ್ನ ಮಾಡುತ್ತಿದ್ದ ಕೃಷ್ಣಪ್ಪ ಅಂತ ಹೇಳಿ ಯಾವಾಗ ಅಂಗಡಿ ತೆರವು ವಿಚಾರ ತಿಳಿದ ತಕ್ಷಣ ವ್ಯಾಪಾರಿ ಸಾವಿಗೆ ಶರಣಾಗಿದ್ದಾನೆ ಅನ್ನುವಂತ ಮಾಹಿತಿ. ಶುಕ್ರವಾರ ನಡೆದಿರುವಂತ ಘಟನೆ ಇದು. ಜಯನಗರದಲ್ಲಿ ಹಣ್ಣಿನ ವ್ಯಾಪಾರವನ್ನ ಮಾಡುತ್ತಿದ್ದ ಕೃಷ್ಣಪ್ಪ ಅಂತ ಹೇಳಿ ಸೋ ಅಂಗಡಿ ತೆರವು ವಿಚಾರ ಕೇಳಿ ಮನೆಗೆ ತೆರಳಿರುವಂತ ಸಂದರ್ಭದಲ್ಲಿ ಈ ಒಂದು ಘಟನೆ ಆಗಿದೆ. ಸೊ ಹೆಂಡತಿ ಜೊತೆಗೆ ಮೂರು ಮಕ್ಕಳು ಇದ್ದರು ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಕುಮಾರಸ್ವಾಮಿ ಲೇಔಟ್ ನಲ್ಲಿ ವಾಸ ಮಾಡುತ್ತಿದ್ದರು ಕೃಷ್ಣಪ್ಪ. 46 ವರ್ಷ ಈತನಿಗೆ. ಸೊ ಅಂಗಡಿ ತೆರವು ವಿಚಾರವನ್ನ ತಿಳಿದು ಅಂದ್ರೆ ಇದ್ದಕ್ಕಿದ್ದಾಗೆ ನೋಟಿಸ್ ಕೊಡದೆ ಬೀದಿ ಬದಿಯ ವ್ಯಾಪಾರಿಗಳಿಗೆ ಈ ರೀತಿಯಾಗಿ ಶಾಕ್ ಕೊಡ್ತಾ ಇದೆ ಅಂತ ಹೇಳಿ ಸೊ ಈ ಒಂದು ಶಾಕ್ ಅನ್ನು ತಿಳಿದು ಅಥವಾ ಶಾಕ್ ನೋಡಿ ಹೃದಯಘಾತಕ್ಕೆ ಹೃದಯಘಾತದಿಂದ ಸಾವನ್ನಪ್ಪಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಶುಕ್ರವಾರ ನಡೆದಿರುವಂಥ ಘಟನೆ ಇದು. ತಡವಾಗಿ ಬೆಳಕಿಗೆ ಬಂದಿದೆ. ಜಯನಗರದಲ್ಲಿ ಹಣ್ಣಿನ ವ್ಯಾಪಾರವನ್ನು ಮಾಡ್ತಿದ್ರು ಕೃಷ್ಣಪ್ಪ ಅಂಥೇಳಿ. ಸೊ ಅಂಗಡಿ ತೆರವು ವಿಚಾರ ಕೇಳಿದ ತಕ್ಷಣ ಮನೆಗೆ ತೆರಳ್ತಾರೆ. ಮನೆಗೆ ತೆರಳುವಂಥ ಸಂದರ್ಭದಲ್ಲಿ ಈ ದುರ್ಘಟನೆ ಆಗಿಬಿಡುತ್ತೆ. ಸೊ ಹೆಂಡತಿ ಜೊತೆಗೆ ಮೂರು ಮಕ್ಕಳಿದ್ದರು. ಕುಮಾರಸ್ವಾಮಿ ಲೇಔಟ್ನಲ್ಲಿ ವಾಸವನ್ನು ಮಾಡ್ತಿದ್ರು. ಸೊ ತೆರವು ಕಾರ್ಯಾಚರಣೆಗೆ ಈ ಒಂದು ಶಾಕ್ನಿಂದಾಗಿ ಸಾವನ್ನಪ್ಪಿದ್ದಾರೆ ಅನ್ನುವಂಥ ಮಾಹಿತಿ. ಕೃಷ್ಣ ಅಂಥೇಳಿ 46 ವರ್ಷ, ಹೃದಯಘಾತದಿಂದ ಸಾವನ್ನಪ್ಪಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಜಯನಗರದಲ್ಲಿ 25 ವರ್ಷದಿಂದ ವ್ಯಾಪಾರವನ್ನು ಮಾಡ್ತಿದ್ರು ಕೃಷ್ಣ. ತಾಯಿ ರತ್ನಮ್ಮ ಜೊತೆ ವ್ಯಾಪಾರಕ್ಕೆ ಸಹ ಸಹಾಯವನ್ನು ಮಾಡ್ತಿದ್ರು. ಸೊ ಕಳೆದ 4 ದಿನದ ಹಿಂದೆ ಈ ಕೃಷ್ಣಪ್ಪ ಸಾವನ್ನಪ್ಪಿದ್ದಾರೆ. ಸಾವನ್ನಪ್ಪೋದಕ್ಕೆ ಕಾರಣ ಏನು ಅಂತಂದರೆ ಇದ್ದಕ್ಕಿದ್ದ ಹಾಗೆ ಶಾಕಿಂಗ್ ನ್ಯೂಸ್ ಏನು ಅಂತಂದರೆ ತೆರವು ಕಾರ್ಯಾಚರಣೆ. ತೆರವು ಕಾರ್ಯಾಚರಣೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಆ ಶಾಕ್ನಿಂದಾಗಿ ಕೃಷ್ಣಪ್ಪ ಸಾವನ್ನಪ್ಪಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ವ್ಯಾಪಾರಿ ಈತ 46 ವರ್ಷ, ಹೃದಯಘಾತದಿಂದ ಸಾವನ್ನಪ್ಪಿದ್ದಾರೆ. ಜಯನಗರದಲ್ಲಿ 25 ವರ್ಷದಿಂದ ವ್ಯಾಪಾರವನ್ನು ಮಾಡ್ತಿದ್ರು. ಈಗ ಇದ್ದಕ್ಕಿದ್ದ ಹಾಗೆ ನೋಟಿಸನ್ನು ಕೊಡದೆ ಈ ರೀತಿಯಾಗಿ ನೀವು ತೆರವು ಕಾರ್ಯಾಚರಣೆಯನ್ನು ಮಾಡಿದ್ರೆ ನಾವೇನು ಮಾಡಬೇಕು ಅನ್ನುವಂಥ ಶಾಕ್ನಿಂದಾಗಿ ಸಾವನ್ನಪ್ಪಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ. ಫೋನ್ ಸಂಪರ್ಕದಲ್ಲಿದ್ದಾರೆ ಭವ್ಯ. ಈಗ ಕೃಷ್ಣ ಅಥವಾ ಈ ವ್ಯಾಪಾರಿ ಸಾಯೋದಕ್ಕೆ ನೇರವಾಗಿ ಈ ಒಂದು BBMP ಅವರೇ ಕಾರಣ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಏನು ಎಕ್ಸಾಕ್ಟ್ ಆಗಿ ಸಾವಿಗೆ ಏನು ಕಾರಣ ಅಂತೇಳಿ? ಎಸ್ಎಂ ಕುಮಾರ್, ಬೀದಿ ಬದಿ ವ್ಯಾಪಾರಿಗಳ ತೆರವು ಏನು, ಕಳೆದ ಶುಕ್ರವಾರ ಕೂಡ ಜಯನಗರ ವ್ಯಾಪ್ತಿಯಲ್ಲಿ ಜಯನಗರದ 4ನೇ ಬ್ಲಾಕ್ ನಲ್ಲಿ ಬೀದಿ ಬದಿ ತೆರವು ಕಾರ್ಯವನ್ನ ಕೂಡ ಮಾಡಿದ್ರು. ಈ ಸಂದರ್ಭದಲ್ಲಿ ಏನು ಆ ಸುದ್ದಿ ತಿಳಿದು ಹೃದಯಾಘಾತದಿಂದ ಸಾವನ್ನಪ್ಪಿರೋ ವಿಚಾರ ಕೂಡ ಈಗ ಬೆಳಕಿಗೆ ಬಂದಿರುವಂತದ್ದು. ಅಂದ್ರೆ ಅಂಗಡಿ ತೆರವು ವಿಚಾರ ತಿಳಿದು ಇವರು ವ್ಯಾಪಾರಿ ಏನು ಶುಕ್ರವಾರ ಸಾವನ್ನಪ್ಪಿದ್ದಾರೆ. ಇವರು ಜಯನಗರದಲ್ಲಿ ಹಣ್ಣಿನ ವ್ಯಾಪಾರವನ್ನ ಕೂಡ ಮಾಡ್ತಿತ್ತು. ಸೊ ಅಂಗಡಿ ತೆರವು ಮಾಡೋ ಅನೌನ್ಸ್ಮೆಂಟ್ ಕೇಳಿ ಮನೆಗೆ ತೆರಳಿದ್ದು. ಮನೆಗೆ ತೆರಳಿದವರಿಗೆ ಏಕಾಏಕಿ ಒಂದು ಹೃದಯಾಘಾತವಾಗಿದೆ. ಇವರಿಗೆ ಹೆಂಡತಿ ಮೂವರು ಮಕ್ಕಳು ಕೂಡ ಇರುವಂತದ್ದು. ಕುಮಾರಸ್ವಾಮಿ ಲೇಔಟ್ನಲ್ಲಿ ಸುಮಾರು ವರ್ಷಗಳಿಂದ ವಾಸವಿದ್ದು ಬೀದಿ ಬದಿ ತಾಯಿಯ ಜೊತೆ ಅಂದ್ರೆ ವ್ಯಾಪಾರವನ್ನ ಕೂಡ ಮಾಡ್ತಾ ಇದ್ರು. ತಾಯಿ ರತ್ನಮ್ಮ ಜೊತೆ ವ್ಯಾಪಾರಕ್ಕೆ ಸಹಾಯ ಮಾಡ್ತಿದ್ರು. ಮಾರ್ಕೆಟ್ ಇಂದ ಹಣ್ಣನ್ನ ತಂದು ಕೊಡುವಂತದ್ದು, ಹತ್ತು ಮಾಸಗಳದೆ ಅಲ್ಲೇ ಇದ್ದುಕೊಂಡು ವ್ಯಾಪಾರವನ್ನ ಕೂಡ ಮಾಡ್ತಾ ಇದ್ರು. ಸದ್ಯ ಅವರ ಸಾವಿನಿಂದಾಗಿ ಅವರ ತಂಗಿ ಮಹಾಲಕ್ಷ್ಮಿ ಇವತ್ತು ಮಾಸಲ್ಗಳೆದುರು ಬೇಸರವನ್ನ ಕೂಡ ವ್ಯಕ್ತಪಡಿಸಿದಂತದ್ದು. ಅಂದ್ರೆ ಶುಕ್ರವಾರ ಜಯನಗರ ವ್ಯಾಪ್ತಿಯಲ್ಲಿ ಏಕಾಏಕಿ ಕೇವಲ 10 ನಿಮಿಷಗಳ ಸಮಯಾವಕಾಶವನ್ನ ಕೊಟ್ಟು ಆ ಬೀದಿ ಬದಿ ವ್ಯಾಪಾರಿಗಳನ್ನ ತೆರವು ಮಾಡುವಂತಹ ಕೆಲಸವನ್ನ BBMP ಅಧಿಕಾರಿಗಳು ಮಾಡಿದ್ರು. ಈ ಸಂದರ್ಭದಲ್ಲಿ ಕೃಷ್ಣನ್ನ ಅಲ್ಲೇ ಇದ್ರು. ಸೊ ತದನಂತರ ಅವನ ನೋಡಿ ಅವರು ಅಂದ್ರೆ ಯಾರು ಕೂಡ BBMP ಅಧಿಕಾರಿಗಳಾಗ್ಲಿ ಮಾಸ್ಟರ್ಗಳಾಗ್ಲಿ ಎಷ್ಟೇ ಮನವಿ ಮಾಡ್ಕೊಂಡ್ರು ಯಾರು ಕೂಡ ಕ್ಯಾರೆ ಅನ್ನಿಲ್ಲ. ಈ ಸಂದರ್ಭದಲ್ಲಿ ವ್ಯಾಪಾರಿ ಸ್ವಲ್ಪ ಕಾಲ ಪ್ರತಿಭಟನೆ ನಡೆಸಿದ ನಂತರ ಮನೆಗೆ ತೆರಳಿದ್ವಿ. ಈ ಸಂದರ್ಭದಲ್ಲಿ ಅವರು ಮನೆಗೆ ತುಂಬಿದವರಿಗೆ ಹೃದಯಘಾತ ಆಗಿರೋ ವಿಚಾರ ಈಗ ಬೆಳಕಿಗೆ ಬಂದಿರುವಂತದ್ದು. ಹೇಮಕುಮಾರ್, ಭವ್ಯ, ಈಗ ಕುಟುಂಬಸ್ಥರ ಪ್ರಮುಖ ಆರೋಪ ಏನು ಅಂದ್ರೆ ಅವರು ಯಾವ ರೀತಿಯಾಗಿ ಆರೋಪವನ್ನ ಮಾಡ್ತಿದ್ದಾರೆ ಅಂತೇಳಿ, ಅವ್ರು ಏನು ಕುಟುಂಬಸ್ಥರ ವಾದ ಏನು? ಇವತ್ತು ಕೂಡ ಜಯನಗರ ವ್ಯಾಪ್ತಿಯಲ್ಲಿ ಪ್ರತಿಭಟನೆಯನ್ನ ಕೂಡ ಹಮ್ಮಿಕೊಳ್ಳಲಾಗಿತ್ತು. ಸೊ ಈ ಸಂದರ್ಭದಲ್ಲಿ ಮಾರ್ಷಲ್ಗಳು ಹಾಗೇನೆ ಬೀದಿ ಬದಿ ವ್ಯಾಪಾರಿಗಳ ನಡುವೆ ವಾಗ್ವಾದ ಕೂಡ ಆಯ್ತು. ಇದೇ ಸಂದರ್ಭದಲ್ಲಿ ಕೃಷ್ಣ ಅವರ ತಂಗಿ ಮಹಾಲಕ್ಷ್ಮಿ ಕೂಡ
ಮಾರ್ಷಲ್ ಗಳ ಜೊತೆ ಏನು ವಾಗ್ವಾದವನ್ನ ಮಾಡಿದಂತದ್ದು. ಜಯನಗರದಲ್ಲಿ ಕಳೆದ 25 ವರ್ಷದಿಂದ ವ್ಯಾಪಾರವನ್ನ ಕೂಡ ಮಾಡ್ತಾ ಇದ್ರು. ತಾಯಿ ರತ್ನಮ್ಮ ಜೊತೆ ವ್ಯಾಪಾರಕ್ಕೆ ಸಹಾಯ ಮಾಡ್ತಿದ್ದ ಕೃಷ್ಣ ನಿಮ್ಮ ತೆರವಿನಿಂದಾಗಿ ಅವರು ಆಘಾತಗೊಂಡು ಹೃದಯಾಘಾತಕ್ಕೊಳಗಾಗಿದ್ದಾರೆ ಅಂತ ಆರೋಪವನ್ನ ಕೂಡ ಮಾಡಿರುವಂತದ್ದು. ಆದ್ರೆ ಈ ಘಟನೆ ನಡೆದಿರೋದು ಶುಕ್ರವಾರ, ಆದ್ರೆ ಇವತ್ತು ತಡವಾಗಿ ಬೆಳಕಿಗೆ ಬಂದಿದೆ. ಯಾಕಂದ್ರೆ ಅವರ ಕುಟುಂಬಸ್ಥರು ಯಾರಿಗೂ ಕೂಡ ಮಾಹಿತಿಯನ್ನ ನೀಡಿಲ್ಲ. ಇವತ್ತು ಅವರ ತಂಗಿ ಏನು ತೆರವು ಮಾಡ್ತಾ ಇರುವ ಸಂದರ್ಭದಲ್ಲಿ, ಅಂದ್ರೆ ಇವತ್ತು ಮತ್ತೆ ಕೆಲವರು ವ್ಯಾಪಾರವನ್ನು ಮತ್ತೆ ಶುರು ಮಾಡಿದ್ರು. ಈ ಸಂದರ್ಭದಲ್ಲಿ ಮಾರ್ಷಲ್ ಗಳು ಹಾಗೇನೆ ಜಯನಗರ ಸ್ಥಳೀಯ ಪೊಲೀಸರನ್ನ ಕರೆದುಕೊಂಡು ಬಂದು ಬಿಬಿಎಂಪಿ ಅಧಿಕಾರಿಗಳು ಮತ್ತೆ ತೆರವು ಕಾರ್ಯವನ್ನ ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಅವರ ತಂಗಿ ಬೇಸರದಿಂದ ಈ ವಿಚಾರವನ್ನ ಹೇಳಿದಾಗ ಮಾಧ್ಯಮದವರಿಗೆ ಕೂಡ ಗೊತ್ತಾಗಿರುವಂತದ್ದು. ಬಟ್ ಕುಟುಂಬಸ್ಥರು ಹೇಳೋದು ಇಷ್ಟೇ, ಶುಕ್ರವಾರ ಏನು ಬಿಬಿಎಂಪಿ ಅಧಿಕಾರಿಗಳು ಕೇವಲ 10 ನಿಮಿಷಗಳ ಕಾಲ ಅವಕಾಶವನ್ನ ಕೊಟ್ಟು ತೆರವು ಕಾರ್ಯವನ್ನು ಮಾಡಿದ್ವಿ. ಈ ಸಂದರ್ಭದಲ್ಲಿ ಜಿ ಕನ್ನಡ ಕೂಡ ಅಲ್ಲಿ ಹೋಗಿ ವರದಿಯನ್ನು, ಈ ಸಂದರ್ಭದಲ್ಲಿ ಬಹಳಷ್ಟು ಜನ ಬೀದಿ ಬದಿ ವ್ಯಾಪಾರಿಗಳು ತಮ್ಮ ನೋವನ್ನು ಕೂಡ ತೋಡಿಕೊಂಡಿದ್ರು. ಯಾಕಂದ್ರೆ ಕಳೆದ 30-35 ವರ್ಷಗಳಿಂದ ಜಯನಗರದಲ್ಲಿ ನಾವು ವ್ಯಾಪಾರವನ್ನ ಮಾಡ್ತಾ ಇದ್ವಿ, ನಮ್ಗೆ ಯಾವುದೇ ರೀತಿಯಾದಂತಹ ನೋಟಿಸ್ ಅನ್ನ ಕೊಡದೆ, ಅಂದ್ರೆ ಬೀದಿ ಬದಿ ವ್ಯಾಪಾರವನ್ನ ಮಾಡಿ ತಮ್ಮ ಜೀವನವನ್ನ ಸಾಗಿಸೋದಾಗಿ ಕೂಡ ಅಳಲನ್ನ ತೋಡಿಕೊಂಡಿದ್ರು. ಸೊ ಇವತ್ತವರ ಕುಟುಂಬಸ್ಥರು ಕೂಡ ಹೇಳಿರೋದಿಷ್ಟೇ, ಬೀದಿ ಬದಿ ವ್ಯಾಪಾರಿಗಳನ್ನ ತೆರವು ಮಾಡಿದ್ರಿಂದ ಆಘಾತಗೊಂಡು ಈ ರೀತಿ ಅವರು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಎಂದು. ಸದ್ಯ ಬಿಬಿಎಂಪಿ ಅಧಿಕಾರಿಗಳು ಇನ್ನು ಕೂಡ ಇದಕ್ಕೆ ಯಾವುದೇ ರೀತಿಯಾದಂತಹ ಸ್ಪಷ್ಟನೆಯನ್ನ ನೀಡಿಲ್ಲ. ಸೊ ಸದ್ಯ ಮತ್ತೊಂದ್ ಕಡೆ ಬಿಬಿಎಂಪಿಯ ಕೇಂದ್ರ ಕಚೇರಿಯಲ್ಲಿ ಕೂಡ ಈಗ ಪ್ರತಿಭಟನೆ ಕೂಡ ನಡೀತಾ ಇರುವಂತದ್ದು. ಅಂದ್ರೆ ಈಗಾಗಲೇ ಬೀದಿ ಬದಿ ವ್ಯಾಪಾರಿಗಳ ಸಂಘದ ಅಧ್ಯಕ್ಷ ರಂಗಸ್ವಾಮಿ ಏನಿದ್ದಾರೆ, ಸೊ ಅವರು ಈಗ ಬೀದಿ ವ್ಯಾಪಾರಿಗಳನ್ನ ಒಳಗೊಂಡಂತೆ ಬಿಬಿಎಂಪಿ ಕೇಂದ್ರ ಕಚೇರಿಯಲ್ಲಿ ಪ್ರತಿಭಟನೆಯನ್ನ ಮಾಡಿ, ಅಂದ್ರೆ ಜಯನಗರದಲ್ಲಿ ಪ್ರಮುಖವಾಗಿ ರಾಮಮೂರ್ತಿ ಆದೇಶಕ್ಕೆ ತುಷಾರ್ ಗಿರಿನಾಥ್ ತೆರವು ಮಾಡ್ತಾ ಇದ್ದಾರೆ ಅಂತ ಆರೋಪ ಮಾಡ್ತಾ ಇರುವಂತದ್ದು. ಸೊ ಶಾಸಕರ ಮಾತು ಕೇಳಿ ಬಿಬಿಎಂಪಿ ಕಮಿಷನರ್ ತೆರವು ಮಾಡ್ತಿದ್ದಾರೆ. ಸೊ ಸದ್ಯಕ್ಕೆ ಬಹುತೇಕ ಕಡೆಗಳಲ್ಲಿ ತೆರವು ಕಾರ್ಯ ಕೂಡ ಮುಂದುವರೆದಿರುವಂತದ್ದು. ಸೊ ಪಕ್ಷ ತೆರವು ಕಾರ್ಯವನ್ನು ಮುಂದೆ ಅಂದ್ರೆ ಸ್ಥಗಿತಗೊಳಿಸಬೇಕಂತ ಈಗಾಗಲೇ ಬಿಬಿಎಂಪಿ ವ್ಯಾಪಾರಸ್ಥರ ಆಗ್ರಹವಾಗಿದೆ. ಹೇಮಕುಮಾರ್, ಓಕೆ, ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.